हेलो वीक्षकरे, राज्य सरकार बस प्रयाणिकरिगे महत्वद माहिती नीडिद्दु एल्ला जनसामान्यरु ई माहिती ई नियमवन्न तिळिदुकोळ्ळुवुदु अत्यावश्यक। नीवु कूड ओंदु कडेयिंद मत्तोंदु कडेगे प्रयाण माडुवरागिद्दरे ई माहितियन्न तप्पदे तिळिदुकोळ्ळि। ಹೌದು ವೀಕ್ಷಕರೇ, ಸೋ ಇದೀಗ ನಮ್ಮ ರಾಜ್ಯ ಸರ್ಕಾರವು ಹೊಸ ನಿಯಮವನ್ನು ಹೊಸ ರೂಲ್ಸ್ ಅನ್ನು ಜಾರಿ ಮಾಡುತ್ತಿದೆ। ಇನ್ನು ಈ ಹೊಸ ನಿಯಮ ಇಂದಿನಿಂದ ಅಧಿಕೃತವಾಗಿ ಜಾರಿಗೆ ಆಗುತ್ತಿದ್ದು ಜನಸಾಮಾನ್ಯರು ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕು। ಹೌದು ಸ್ನೇಹಿತರೆ, ನಮ್ಮ ಇಡೀ ದೇಶದಾದ್ಯಂತ ಸೇರಿದಂತೆ ರಾಜ್ಯದಲ್ಲಿ ಕೊರೋನಾ ವೈರಸ್ ಅಬ್ಬರದಿಂದ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿದ್ದು ಕೊರೋನಾ ನಿಯಂತ್ರಣಕ್ಕೆ ಇದೀಗ ನಮ್ಮ ರಾಜ್ಯ ಸರ್ಕಾರವು ಮತ್ತೊಂದು ಹೊಸ ಹಳೆಯ ನಿಯಮವನ್ನು ಜಾರಿಗೆ ತರುತ್ತಿದೆ। ಸೋ ನಾವು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ। ಸೋ ವಿಡಿಯೋವನ್ನು ಕೊನೆ ತನಕ ನೋಡಿ, ಹಾಗೂ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ। ಈ ಹಿಂದೆ ಲಾಕ್ ಡೌನ್ ಸಮಯದಲ್ಲಿ ಜಾರಿ ಇರುವ ನಿಯಮವನ್ನು ಮತ್ತೊಮ್ಮೆ ಜಾರಿಗೆ ಮಾಡುತ್ತಿದ್ದಾರೆ। ಅದೇನಪ್ಪಾ ಅಂದ್ರೆ, ರಾಜ್ಯ ಸರ್ಕಾರವು ಬಸ್ಗಳಲ್ಲಿ ಶೇಕಡಾ 50ರಷ್ಟು ಪ್ರಯಾಣಿಕರ ಸಂಚಾರಕ್ಕೆ ಮಾತ್ರ ಅವಕಾಶ ಮಾಡಿಕೊಡಲಾಗಿದೆ। ಇನ್ನು ಬಸ್ಗಳಲ್ಲಿ ಎಲ್ಲಾ ರೀತಿಯಿಂದ ಸಾಮಾಜಿಕ ಅಂತರವನ್ನು ಕಡ್ಡಾಯವಾಗಿ ಪಾಲಿಸಬೇಕು। ಪ್ರತಿಯೊಬ್ಬರು ಮಾಸ್ಕ್ ಅನ್ನು ಧರಿಸಿರಬೇಕು। ಒಂದು ಸೀಟ್ನ ಮೇಲೆ ಒಬ್ಬರು ಕುಳಿತುಕೊಳ್ಳಬೇಕು। ಹೌದು ಸ್ನೇಹಿತರೆ, ಈ ಹಿಂದೆ ಇರುವ ನಿಯಮವನ್ನು ಮತ್ತೊಮ್ಮೆ ಇಂದಿನಿಂದ ಜಾರಿ ಮಾಡುತ್ತಿದ್ದಾರೆ। ಇನ್ನು ಈ ಕೊರೋನಾ ಕಂಟ್ರೋಲ್ಗೆ ಮುಂದಾಗಿರುವ ನಮ್ಮ ರಾಜ್ಯ ಸರ್ಕಾರವು ಮಾಸ್ಕ್ ಇಲ್ಲದವರಿಗೆ 1000 ರೂಪಾಯಿಯಿಂದ 500 ರೂಪಾಯಿ ವರೆಗೆ ದಂಡ ಕೂಡ ವಿಧಿಸುವುದಾಗಿ ಈಗಾಗಲೇ ತೀರ್ಮಾನ ಮಾಡಿದೆ। ಇನ್ನು ಸ್ನೇಹಿತರೆ, ನೀವು ನಗರ ಪ್ರದೇಶದಲ್ಲಿ ಇದ್ದು ನೀವು ಒಂದು ವೇಳೆ ಮಾಸ್ಕ್ ಅನ್ನು ಹಾಕಿಕೊಳ್ಳಲಿಲ್ಲವಾದರೆ ನಿಮಗೆ 1000 ರೂಪಾಯಿ ವರೆಗೆ ದಂಡ ಹಾಕುತ್ತಾರೆ, ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುವವರಿಗೆ 500 ರೂಪಾಯಿ ವರೆಗೆ ದಂಡ ಕೂಡ ವಿಧಿಸಲು ಇದೀಗ ನಮ್ಮ ರಾಜ್ಯ ಸರ್ಕಾರವು ಈಗಾಗಲೇ ಮಾರ್ಗಸೂಚಿ ಮತ್ತು ಈ ಹೊಸ ನಿಯಮವನ್ನು ರಿಲೀಸ್ ಮಾಡಿದೆ। ಇನ್ನು ಸ್ನೇಹಿತರೆ, ನಿಮಗೇನು ಅನಿಸುತ್ತೆ, ಈ ರೀತಿ ಸರ್ಕಾರವು ಈ ನಿಯಮ ಜಾರಿಗೆ ಮಾಡುವುದರಿಂದ ಕೊರೋನಾ ಕಂಟ್ರೋಲ್ ಮಾಡಬಹುದಾ? ಎಸ್ ಆರ್ ನೋ ಎಂದು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಪ್ಪದೇ ತಿಳಿಸಿ, ಹಾಗೂ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ। ಥ್ಯಾಂಕ್ ಯು।